नमस्कार वीक्षकरे, जनर कूगु न्यूज के स्वागत। वार्ते मुख्यांश। बीदी बदी व्यापारस्थर विरुद्ध आक्रोश, लॉकडाउन स्पंदिसिदवर मेले पोलीसरु क्रम कैगोळ्ळबेकु। ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಕಳೆದ ಆಗಸ್ಟ್ 10 ರಿಂದ ಆಗಸ್ಟ್ 31 ರವರೆಗೆ ಜಾರಿಗೊಳಿಸಲಿರುವ ಸ್ವಯಂ ಪ್ರೇರಿತ ಅರ್ಧ ದಿನದ ಲಾಕ್ಡೌನ್ ಗೆ ಸ್ಪಂದಿಸದೆ ಮುಖ್ಯ ರಸ್ತೆಯ ಹಾಗೂ ಬಸವೇಶ್ವರ ವೃತ್ತದ ಸುತ್ತಮುತ್ತಲು ತರಕಾರಿ ಹಣ್ಣು ಹಾಗೂ ಇನ್ನಿತರ ವ್ಯಾಪಾರ ಮಾಡಲು ಮುಂದಾಗುವವರ ಮೇಲೆ ಪೊಲೀಸ್ ಕ್ರಮ ಕೈಗೊಳ್ಳಬೇಕು ಎಂದು ಬಜಾರ್ ಕ್ಷೇಮಾಭಿವೃದ್ಧಿ ಸಮಿತಿ ಸದಸ್ಯರು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ। ಈ ಪೊಲೀಸ್ ಇಲಾಖೆ ಒಂದು ಮನವಿ ಕೊಡಕತ್ತೀವಿ, ಅದಕ್ಕೆ ಅವರು ಸಹಕಾರ ಮತ್ತು ಸಿಬ್ಬಂದಿ ಸಹಕಾರ ನಮ್ಗೆ ಬೇಕಾಗಿದೆ। ಬೀದಿ ವ್ಯಾಪಾರಸ್ಥರು ಡಿಸ್ಟೆನ್ಸ್ ಆಗಿ ವ್ಯಾಪಾರ ಮಾಡಲ್ಲ, ನಾವು ಹೇಳಿದರೆ ಅದು ಇದು ಆಗಲ್ಲ। ಪೊಲೀಸರ ಕಡೆಗೆ ಒಂದು ಮನವಿ ಕೊಟ್ಟು ಅವ್ರ ಮುಖಾಂತರ ನಾವು ಕೆಲಸ ತೊಡಗತ್ತ ಮಾಡಿ ಪಟ್ಟಣದ ಪೊಲೀಸ್ ಠಾಣೆಗೆ ತೆರಳಿದ ಸಮಿತಿಯ ಸದಸ್ಯರು ಸಿಪಿಐ ಆನಂದ್ ವಾಗ್ಮೋಡೆ ಅವರಿಗೆ ಮೌಖಿಕವಾಗಿ ಮನವಿ ಮಾಡಿದರು। ಪುರಸಭೆ ಮಾಜಿ ಅಧ್ಯಕ್ಷ ಬಸನಗೌಡ ಪಾಟೀಲ್, ಬಿಜೆಪಿ ಮುಖಂಡ ಸಿದ್ದರಾಜ್ ಹೊಳಿ, ಕರ್ನಾಟಕ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಶರಣು ಬುದಿಹಾಳ್ಮಠ್, ರಾಜಶೇಖರ್ ಕರಡಿ ಮತ್ತಿತರರು ಮಾತನಾಡಿ ಕೊರೋನಾ ವೈರಸ್ ನಿಯಂತ್ರಣದ ಸಲುವಾಗಿ ಎಲ್ಲರೂ ಅಂಗಡಿ ಮುಂಗಟ್ಟು ಬಂದ್ ಮಾಡಿದರೆ ಇವರು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ಬಸವೇಶ್ವರ ವೃತ್ತದ ಸುತ್ತಮುತ್ತ ಅಂಗಡಿಗಳನ್ನಿಟ್ಟು ಮಿನಿ ತರಕಾರಿ ಮಾರುಕಟ್ಟೆಯನ್ನಾಗಿ ಮಾಡುತ್ತಿದ್ದಾರೆ। ಅತಿ ಹೆಚ್ಚಿನ ಹಳ್ಳಿ ಸಂಪರ್ಕ ಇರೋ ರಸ್ತೆನೂ ಅದು ಒಂದೇ ರಸ್ತೆ ಇರೋದು ದಯವಿಟ್ಟು ರಿಕ್ವೆಸ್ಟ್। ಮುಂಜಾನೆಂತೂ ಇಲ್ಲೇ ಆದಷ್ಟು 90% ಜನ ಇಲ್ಲಿ ಕ್ಯಾಪಲ್ ಮಾಡ್ಕೊಂಡು ಹೋಗಿರ್ತಾರೆ। ಒಂದು ಹತ್ತು ಇದ್ರೆ ಅವ್ರು ಹಳೆ ಮಾರ್ಕೆಟಿಗೆ ಹತ್ತಿದ್ರು, ಒಲ್ಲೆ ಅಂತಂದ್ರೆ ಅವ್ರು ಅಂದ್ರೆ ಒಲ್ಲೆ ಅಂದ್ರೆ ಅವ್ರು ಬೇಕಾದ್ರೆ ಒಣೆ ಹೋಗಿ ಮಾರ್ಲಿ ಕ್ಯಾಪಲ್ ಮತ್ತೆ ಆ ಮಾರ್ಕೆಟ್ ದುಬಾರಿ। ಅರ್ಬಿ ಅಂಗಡಿ ಬಂದವ ಸೀದಾ ಅರ್ಬಿ ಅಂಗಡಿ ಹೋತಾನ ಮೋಟರ್ ಸೈಕಲ್ ಅಷ್ಟು ತಂದು ಚಾರ್ಜ್ ತಗೊಂಡು ಹೋಗ್ಬಿಡ್ತಾವೆ। ಕಾಯಿಪಲ್ಲೆ ಬೇಕನ್ನೋ ಬೇರೆ ಕಡೆ ಎಲ್ಲೆಲ್ಲಿ ಹೊರಗೆ ಕಾಯಿಪಲ್ಲೆ ಇರ್ತದೆ ಕಾಯಿಪಲ್ಲೆ ಒಣೆ ಅಂತ ತಗೊಂಡು ಹೋಗ್ತಾರೆ। ಮುಂಜಾನೆ ಬಂದವರು ಮುಂಜಾನೆ ಕಾಯಿಪಲ್ಲೆ ಮಾರ್ಕೊಂಡು ಹೋಗ್ತಾರೆ, ಹಳ್ಳಿನವ್ರು ಬಂದವರು ಹಳೆ ಕಾಯಿಪಲ್ಲೆ ಮಾರ್ಕೆಟ್ ಹೋಗಿ ತಗೊಳ್ಳಿ। ಇದು ಮಾಡಲಿಲ್ಲ ಅಂದ್ರೆ ನಮಗೆ ಜನರಿಗೆ ಡಿಸ್ಟೆನ್ಸ್ ತೆಗೆದುಕೊಳ್ಳಲು ಆಗಲ್ಲ। ಮುನ್ಸಿಪಾಲಿಟಿ ಮುಂದೆ ಎಲ್ಲ ಕ್ರೂಸರ್ದವರು 60-70 ಮಂದಿ ಕ್ರೂಸರ್ದವರು ಹೆಚ್ಚು ಕುಂದಿರ್ತಾರೆ ಎಲ್ಲ ಗಾಡಿಗಳಲ್ಲಿ। ಅವ್ರನ್ನೊಂದ್ ಕಡೆ ಎಲ್ಲರೂ ಜಾಗ ಕೊಟ್ಟು ಒಂದ್ ಕಡೆ ಎಲ್ಲರೂ ಒಂದ್ ರಸ್ತೆ ಮಾಡಿ ಒಂದ್ ಕಡೆ ಒಂದ್ ಜಾಗ ರಗಡೆ ಮುಂಚೆ ಮಾಡಿ ಹುಡುಕಿ ಆ ಕ್ರೂಸರ್ದವ್ರು ಅಲ್ಲಿಂದ ಕಮ್ ಮಾಡಿಸ್ತಿ ಅಂದ್ರೆ ಮತ್ತೆ ಅಲ್ಲಿ ಜನದಟ್ಟಣೆ ಕಮ್ ಮಾಡ್ತಾರೆ। ಆಮೇಲೆ ಇವ್ರೇನ್ ಹಳ್ಳಿನವ್ರು ಬಂದು ಹಿಡಿತಾರಲ್ಲ ಅವ್ರಿಗೆ ಸ್ವಲ್ಪ ಒಂದೊಂದು ಸ್ವಲ್ಪ ಡಿಸ್ಟೆನ್ಸ್ ದೂರ ಇಡ್ತೀವಿ। ನಡ್ಕೊತ ಬರಲ್ಲ ಅವ್ರ ಮಾರ್ಕೆಟ್ನಾಗ ಅವ್ರಿಗೊಂದು ಬಸವೇಶ್ವರ ಸರ್ಕಲ್ದಾಗ ಬಸವೇಶ್ವರ ಸರ್ಕಲ್ ಏನಾಗ ಏನಾಗ ಮುಂಜಾನೆ ಕೂಲಿ ಕೆಲಸ ಸೇರಿ ಕೆಲಸ ಬರೋರು ಅವರು ಬಸವೇಶ್ವರ ಸರ್ಕಲ್ ಎಲ್ಲರೂ ಬಸವೇಶ್ವರ ಸರ್ಕಲ್ ದೊಡ್ಡ ಟ್ರಾಫಿಕ್ ನಾವೇ ಕುಂತು ಕೋವಿಡ್ ಜಾಸ್ತಿ ಮಾಡ್ಕೊಂಡಂಗ ಆಗ್ತದೆ। ದಯವಿಟ್ಟು ತಾವನ್ನ ತೀರ್ಮಾನ ತಗೊಂಡು ಆ ಮೂಲಕ ಹಳ್ಳಿಗಳಿಂದ ನಗರದ ವಿವಿಧ ವಾರ್ಡ್ಗಳಿಂದ ವ್ಯಾಪಾರಕ್ಕೆಂದು ಬರುವವರ ಜೊತೆಗೆ ಸಾಮಾಜಿಕ ಅಂತರವೂ ಇಲ್ಲದೆ ವ್ಯಾಪಾರ ಮಾಡಿ ವೈರಸ್ ವ್ಯಾಪಿಸಲು ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ। ಎಲ್ಲರೂ ಬಡವರಿದ್ದಾರೆ, ಆದರೆ ಜೀವ ಉಳಿದರೆ ಮುಂದಿನ ವ್ಯಾಪಾರದ್ದು, ಸುಮ್ಮ ಸುಮ್ಮನೆ ಮೋಟಾರ್ ಸೈಕಲ್ ತೆಗೆದುಕೊಂಡು ಓಡಾಡುವುದು, ತರಕಾರಿ ಖರೀದಿಗೆಂದು ನೆಪ ಮಾಡಿ ಹೊರಗೆ ಓಡಾಡುವುದು ಮಾಡುತ್ತಿದ್ದಾರೆ। ಇದರಿಂದ ಲಾಕ್ಡೌನ್ ಮಾಡಿದ್ದಕ್ಕೂ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದು ದೂರಿದರು। ಮುಂದಿನ ದಿನಗಳಲ್ಲಿ ಮುಖ್ಯ ರಸ್ತೆ ಅಥವಾ ಬಸವೇಶ್ವರ ವೃತ್ತದ ಸುತ್ತಮುತ್ತ ತಳ್ಳುಗಾಡಿಗಳು ವ್ಯಾಪಾರ ಮಾಡಿದ್ದು ಕಂಡು ಬಂದರೆ ಅವರ ಮೇಲೆ ಕ್ರಮ ಜರುಗಿಸಬೇಕು। ಯಾರದ್ದೇ ಗಾಡಿ ಹಿಡಿದರೂ ಪ್ರಭಾವಿಗಳಾಗಲಿ ರಾಜಕೀಯ ಮುಖಂಡರಾಗಲಿ ನಿಮ್ಮ ಮೇಲೆ ಒತ್ತಡ ತರುವುದಿಲ್ಲ ಎಂದು ಸಿಪಿಐ ಆನಂದ್ ವಾಗ್ಮೋಡೆ ಅವರಿಗೆ ತಿಳಿಸಿದರು। ಪಟ್ಟಣದ ಬಜಾರ್ ಕ್ಷೇಮಾಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು ವ್ಯಾಪಾರಸ್ಥರು ಇದ್ದರು। ಸಿಪಿಐ ಆನಂದ್ ವಾಗ್ಮೋಡೆ ಮಾತನಾಡಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಎಷ್ಟು ಬಾರಿ ಹೇಳಿದ್ದರೂ ತಳ್ಳುಗಾಡಿ ವ್ಯಾಪಾರಸ್ಥರು ತಮ್ಮ ಚಾಳಿ ಬಿಡುತ್ತಿಲ್ಲ। ಆಗಸ್ಟ್ 10 ಕಟ್ಟುನಿಟ್ಟಾಗಿ ಅವರಿಗೆ ನಿಗದಿಪಡಿಸಿದ ಜಾಗೆಯಲ್ಲಿಯೇ ವ್ಯಾಪಾರ ವಹಿವಾಟು ನಡೆಸಬೇಕು, ಇಲ್ಲದಿದ್ದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು। ಧನಸಂತೆ ಗುರುವಾರ ಶುಕ್ರವಾರ ಅಲ್ಲಿ ರಸ್ತಾನೇ ಇರಲ್ಲ, ಮಾಸ್ಕ್ ಅನ್ನೋದೇ ಇಲ್ಲ, ಧನಸಂತೆ ಇಲ್ಲ ಎಪಿಎಂಸಿ ಗುರುವಾರ ಶುಕ್ರವಾರ ಯಾವುದೇ ಮಾರ್ಗಸೂಚಿ ಮಂದಿ ಕೂಡಿ ಒಂದು ತೀರ್ಮಾನ ತಗೊಂಡು ಆ ತೀರ್ಮಾನ ಪ್ರಕಾರ ಬರ್ಕೊಂಡು ನೀವು ಆ ಪ್ರಕಾರ ಡಿವೈಡ್ ಮಾಡಿಬಿಡಿ। ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್, ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ।